ಗಾಂಧೀಜಿ ಪುಟ್ಟ ಮಗುವಾಗಿದ್ದಾಗ ಅವರ ಮನಸ್ಸಿನ ಮೇಲೆ ಯಾವ ಪ್ರಭಾವಗಳಾಯಿತು ಅಂತ, ತಾಯಿ ತಂದೆಯರ ಪ್ರಭಾವ, ತಾಯಿಯ ದೈವಿ ಭಕ್ತಿ, ಇದೆಲ್ಲ ಒಂದು ಕಡೆಗೆ. ಇನ್ನೊಂದು ಕಡೆ ಹೆದರಿಕೆ, ಭಯ. ಅವ್ರು ಹೇಳ್ತಾರೆ, ಶಾಲೆಯಿಂದ ನಾನು ಬೇಗ ಓಡ್ ಹೋಗ್ತಿದ್ದೆ, ಯಾಕಂದರೆ ಯಾರೋ ಹೇಳಿದ್ರಂತೆ ಶಾಲೆಯಲ್ಲಿ ದೆವ್ವ ಇದೆ, ಯಾರು ಕಡೆಗೆ ಹೋಗ್ತಾರೋ ಅವ್ರು ಹಿಡ್ಕೊಂಬಿಡುತ್ತೆ ಅಂತ. ಅದು ಗಂಟೆ ಆದ ತಕ್ಷಣ ಮೊದಲು ಓಡೋರು ಇವರೇ. ಅವ್ರು ಹೇಳ್ತಾರೆ, ದೆವ್ವಗಳ ಭಯ ಭಾಳ ಇತ್ತು ನನಗೆ, ಆದರೆ ಮದುವೆ ಆದಮೇಲೆ ನಂಗೆ ಚಿಂತೆ ಇರಲಿಲ್ಲ, ಯಾಕಂದರೆ ಕಸ್ತೂರ್ಬಾಗ ದೆವ್ವಗಳ ಭಯ ಇರಲಿಲ್ಲ ಅಂತ. ಅವರ ಜೀವನ ಚರಿತ್ರೆಯನ್ನು ಓದಬೇಕು. ಅದನ್ನು ಕನ್ನಡದಲ್ಲಿ ನಮ್ಮ ನಾರಾಯಣ ಸ್ವಾಮಿ ಅವರು ಮಾಡಿದ್ದಾರೆ, ಸತ್ಯಾನ್ವೇಷಕನ ಚೈತ್ರ ಯಾತ್ರೆ ಅಂತ. ಅದ್ಭುತ, ಅತ್ಯಂತ ಪ್ರಾಮಾಣಿಕವಾದ ಜೀವನ ಚರಿತ್ರೆ ಅದು. ಅದರಲ್ಲಿ ಒಂದು ಘಟನೆ ಬರೀತಾರೆ. ನಾವು ಸಾಮಾನ್ಯವಾಗಿ ಜೀವನ ಚರಿತ್ರೆ ಬರೆಯೋರು ನಮ್ಮ ಜೀವನದ ಕೊನೆಯ ಅವಧಿಯಲ್ಲಿ ಕೂತ್ಕೊಂಡು ಏನು ಮಾಡಬಹುದಾಗಿತ್ತು ಅನ್ನೋದನ್ನು ಬರಿತೀವಿ ಹೊರತಾಗಿ ಏನು ಮಾಡಿದ್ವಿ ಅನ್ನೋದನ್ನು ಹೇಳಲ್ಲ. ಸಾಧನೆಗಳನ್ನು ಎತ್ತಿ ತೋರಿಸಿ ನನ್ನ ವೈಫಲ್ಯಗಳನ್ನು ಮೂಲೆಯಲ್ಲಿ ತಳ್ಳುತ್ತೀವಿ. ಆದರೆ ಗಾಂಧೀಜಿ ಜೀವನ ಚರಿತ್ರೆ ವಿಶೇಷ ಅಂದರೆ ತಮ್ಮ ತಪ್ಪುಗಳನ್ನು ಎತ್ತಿ ತೋರಿಸಿ ನಿಷ್ಕರುಣೆಯಿಂದ ವ್ಯಾಖ್ಯಾನ ಮಾಡಿದ್ದಾರೆ. ಅವರು ಮಾಂಸಾಹಾರ ಮಾಡೋರಲ್ಲ, ವೈಷ್ಣವ ಸಂಪ್ರದಾಯಕ್ಕೆ ಸೇರಿದವರು. ಆದರೆ ಮೋಹನ್ ದಾಸ್ರ ಅಣ್ಣ ಕರ್ಸನ್ ದಾಸ್ ಅಂತ ಇದ್ರು. ಆತನ ಸಹಪಾಠಿ ಒಬ್ಬ ಮೆಹತಾಬ್ ಅಂತ ಹುಡುಗ, ಎತ್ತರ ಹುಡುಗ, ದಾಂಡಿಗ. ಆಗಿನ ಕಾಲದಲ್ಲಿ ಹುಳಿ ಬೆಳೆ ಹುಡುಗರಿಗೆ ತಾವು ದೊಡ್ಡವರಾಗಬೇಕು, ಬಲಿಷ್ಠರಾಗಬೇಕು ಅಂತಿದ್ದೇ ಇರುತ್ತೆ ಎಲ್ಲ ಮಕ್ಕಳಿಗೆ ಇರೋದು. ಮೋಹನ್ ದಾಸ್ಗೆ ಏನು ಆಸೆ ಬಂತು, ನಾನು ಮೆಹತಾಬ್ ಅಂತಾರ ಗಟ್ಟಿ ಆಗಬೇಕು, ಎತ್ತರ ಆಗಬೇಕು, ಮೈಕೈ ಬಿಗಿಯಾಗಬೇಕು ಅಂತ ಆಸೆ. ಮೆಹತಾಬ್ ಕೇಳಿದ್ರಂತೆ, ನಿನ್ನ ಹಂಗೆ ಆಗಬೇಕಾದ್ರೆ ಏನು ಮಾಡಬೇಕು ಅಂತ. ಆತ ಹೇಳಿದೆ, ನೀನೇ ನಮ್ಮ ಹಂಗೆ ಆಗೋಕ್ಕೆ ಸಾಧ್ಯ ಇಲ್ಲ, ಹಿಂಗೆ ಹೆಜ್ಜುಬುರುಕನಾಗಿರೋದು, ನಾವೆಲ್ಲ ಮಾಂಸ ತಿಂತೀವಿ ಅದಕ್ಕೆ ಹಿಂಗೆ ಗಟ್ಟಿ ಆಗ್ತೀವಿ, ಈ ಬ್ರಿಟಿಷರನ್ನು ಓಡಿಸ್ಬೇಕಾದ್ರೆ ಗಟ್ಟಿಗಿರಬೇಕು, ನೀನು ಹಂಗೆ ಕೊಳಕಿರಬೇಕಾಗಿಲ್ಲ, ನೀ ನನ್ನ ಹಾಗೆ ಮಾಂಸ ತಿನ್ನು, ನೀನು ಬ್ರಿಟಿಷರನ್ನು ಓಡಿಸೋಕೆ ಸಾಧ್ಯ ಆಗ್ತದೆ ಅಂತ. ಇವ್ರ ತಲೆಗೆ ಬಂತು, ಬ್ರಿಟಿಷರನ್ನು ಓಡಿಸ್ಬೇಕು ಹೇಗಿದ್ರು, ನಾನು ಹಿಂಗೆ ಅಶಕ್ತನಾಗಿದ್ದರೆ ಆಗೋಲ್ಲ ಅಂತ ಹೇಳಿ ಬಹಳ ಚಿಂತೆ ಮಾಡಿ ಹಿಂದೆ ಮುಂದೆ ನೋಡಿ. ಮನೆ ಬಂದು ವಾತಾವರಣ ಇದೆಯಲ್ಲ, ಮಾಂಸಾಹಾರ ಮಾಡೋಂಗಿಲ್ಲ. ಆದರೆ ಗೆಳೆಯನ ಜೊತೆಗೆ ಹೋಗಿ ಕಳ್ಳತನದಿಂದ ಊರ ಕೆರೆ ಪಕ್ಕ ಕೂತ್ಕೊಂಡು ಬೇಯಿಸಿದಂಥ ಮಾಂಸವನ್ನು ಗುಟ್ಟುವಾಗಿ ತಿಂದರು. ಏನು ರುಚಿ ಅನಿಸ್ಲಿಲ್ಲ ಅವರಿಗೆ, ಚಕ್ಕಳ ತಿಂದಂಗೆ ಅನ್ನಿಸ್ತು ಅಂತ ಬರೀತಾರೆ ಅವರು, ಮೂಳೆ ಚಕ್ಕಳ ತಿಂದಂಗೆ ಆಯಿತು ಅಂತ. ಅಪ್ಪ ಅಮ್ಮನಿಗೆ ಗೊತ್ತಾದರೆ ಆಘಾತಗೊಂಡು ಏನು ಪ್ರಾಣನೇ ಹೋಗ್ಬಿಡ್ತದೋ ಅಂತ ಹೇಳಿ ಯಾರಿಗೂ ಹೇಳಲಿಲ್ಲ. ರಾತ್ರಿ ಎಲ್ಲ ಮಲ್ಕೊಳ್ಳಿಲ್ಲ ಅತ್ತಿನ ದಿವಸ. ಅವ್ರು ಹೇಳ್ತಾರೆ, ನನ್ನ ಹೊಟ್ಟೆಯಲ್ಲಿ ಮೇಕೆ ಮ್ಯಾ ಮ್ಯಾ ಅಂದಂಗೆ ಕೇಳಿಸ್ತಾ ಇತ್ತು ನನಗೆ ಅಂತ ಹೇಳ್ತಾರೆ. ಕಂಗಾಲಾಗ್ಬಿಟ್ರಂತೆ. ಮರುದಿವ್ಸ ಸ್ನೇಹಿತಿಗೆ ಹೇಳಿದ್ರಂತೆ, ನನಗೆ ಇಷ್ಟ ಆಗಲಿಲ್ಲಪ್ಪ, ಹೆದರಿಕೆ ಆಯಿತು ಅಂತ. ಆತ ಹೇಳ್ದ, ಹಿಂಗೆ ಹೆದರ್ಕೊಂಡ್ರೆ ಬ್ರಿಟಿಷರು ಹೆಂಗೆ ಓಡಿಸ್ತೀಯಾ ನೀನು, ನಡೆಸು ಅಂದ. ಒಂದು ವರ್ಷದಲ್ಲಿ ಒಂದು 5-6 ಸಲ ಈ ಥರ ಆಗಿರಬೇಕು. ಆತ ಹೇಳ್ದ, ಸಿಗರೇಟ್ ಸೇದಬೇಕು, ಶಕ್ತಿ ಬರ್ತದೆ. ಸ್ವಲ್ಪ ದಿವಸ ಸಿಗರೇಟು ಸೇದಿದ್ರು. ದುಡ್ಡು ಬೇಕಲ್ಲ ಅದಕ್ಕೆ. ಅಣ್ಣ ತಮ್ಮ ಏನು ಮಾಡಿ ದುಡ್ಡು ಬೇಕು ಅಂತಂದಾಗ 25 ರೂಪಾಯಿ ಸಾಲ ಆಗಿಬಿಟ್ಟಿತ್ತು. ಆಗಿನ ಕಾಲದ 25 ರೂಪಾಯಿ ತೀರಿಸೋದು ಹೇಗೆ? ಅಣ್ಣನ ಕೈಯಲ್ಲಿ ಒಂದು ಬಂಗಾರದ ಬಳೆ ಇತ್ತು, ಅದ್ರದ್ದೊಂದು ಚೂರು ಕತ್ತರಿಸಿ ಮಾರಾಟ ಮಾಡಿ ಸಾಲ ತೀರಿಸ್ಕೊಂಡ್ರು. ಆದರೆ ಪ್ರತಿ ಸಲ ಇದು ನೋಡಿ ಯಾವಾಗಲೂ ಇರುತ್ತೆ, ಅಪರಾಧಿ ಭಾವ ಅಂತ ಇರ್ತದೆ. ತಪ್ಪು ಮಾಡಿದಾಗ ಮತ್ತೊಬ್ಬರ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕಾಗಲ್ಲ. ಅಪ್ಪ ಅಮ್ಮನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕಾಗಲಿಲ್ಲ. ಮನಸ್ಸು ಕಾಡ್ಬಿಡ್ತು, ತಪ್ಪು ಮಾಡಿದ್ದೀನಿ ಅನ್ನಿಸ್ತು, ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅನ್ನಿಸ್ತು. ಅಪ್ಪನ ಮುಂದೆ ಹೇಳೋಕ್ಕೆ ಧೈರ್ಯ ಇಲ್ಲ. ಅದಕ್ಕೆ ಏನು ಮಾಡಿದರು ಅಂದರೆ, ಕೂತ್ಕೊಂಡೊಂದು ಪತ್ರ ಬರೆದ್ರು, ನಾ ಹೀಗೀಗೆ ಮಾಡಿದ್ದೀನಿ, ತಪ್ಪು ಮಾಡಿದ್ದೀನಿ, ಕ್ಷಮಿಸಿ ನನ್ನ, ದಯವಿಟ್ಟು ನೀವು ಕ್ಷಮಿಸಿದ್ದೀನಿ ಅಂತ ಅನ್ನೋ ತನಕ ನನ್ನ ಮನಸ್ಸಿಗೆ ಸಮಾಧಾನ ಇರೋಲ್ಲ ಅಂತ ಪತ್ರ ಬರೆದು ತಂದೆ ಕೈಯಲ್ಲಿ ಕೊಟ್ಟರು. ತಂದೆ ಅನಾರೋಗ್ಯ ಆಗಿತ್ತು, ಅವಾಗ ನೆಲದ ಮೇಲೆ ಹಲಗೆ ಮೇಲೆ ಮಲ್ಕೋತಾ ಇದ್ರು ಅವರು, ಭಗಂದರ ರೋಗ ಅಂತ ಇತ್ತು. ಮಲ್ಕೊಂಡಾಗ ಇವ್ರು ಹೋಗಿ ಪತ್ರ ಕೊಟ್ಬಿಟ್ಟು ಓಡ್ ಹೋಗ್ಬಿಟ್ರು, ಮರೆಗೆ ನಿಂತು ನೋಡ್ತಾ ಇದ್ರು. ಅಪ್ಪ ಕರಮ್ಚಂದ್ ಅವರು ಆ ಪತ್ರ ತಗೊಂಡು ಓದಿ ಮಗ ಮಾಡಿ ತಪ್ಪು ಗೊತ್ತಾಯಿತು, ಅವನು ಪ್ರಾಯಶ್ಚಿತ್ತ ಆಗಿದೆ, ದುಃಖ ಆಗಿದೆ ಅಂತ ಗೊತ್ತಾಯಿತು. ಅವ್ರು ಒಂದು ಮಾತು ಆಡಲಿಲ್ಲ, ಪತ್ರ ಓದ್ತಾ ಗಳಗಳಗಳಗಳ ಕಣ್ಣಲ್ಲಿ ನೀರು ತಂದರು, ಕಣ್ಣಲ್ಲಿ ನೀರು ಸುರಿತಾ ಇತ್ತು. ಕೊನೆ ಎಲ್ಲ ಮುಗಿದ್ಮೇಲೆ ಆ ಪತ್ರನ ಎದೆ ಮೇಲೆ ಇಟ್ಕೊಂಡು ಕಣ್ಣು ಮುಚ್ಚಿ ಮಲ್ಕೊಂಬಿಟ್ರು. ಮೋಹನ್ ದಾಸನ ಗೊತ್ತಾಯಿತು, ನಮ್ಮಪ್ಪ ನಾನು ಕ್ಷಮಿಸಿದ್ದಾರೆ ಅಂತ. ಹೋಗಿ ಕಾಲು ಹಿಡ್ಕೊಂಡ ಅಪ್ಪಂದು, ಅವತ್ತೇ ಪ್ರತಿಜ್ಞೆ ಮಾಡಿದ, ಅಪ್ಪ ನಾನು ಮುಂದೆ ಯಾವ ತಪ್ಪು ಮಾಡೋದಿಲ್ಲ, ಯಾವುದನ್ನು ಮುಚ್ಚಿಡೋದಿಲ್ಲ, ಇನ್ನು ಮೇಲೆ ಇಂಥ ತಪ್ಪಾಗೋದು ಸಾಧ್ಯ ಇಲ್ಲ ಅಂತ ವಚನ ಕೊಟ್ಟ. ಅತ್ತೆ ಅಪ್ಪನ ಕಣ್ಣಲ್ಲಿ ನೀರು ಬಂತು. ಅದೇ ಕೊನೆ, ತಂದೆ ತಾಯಿ ಕೊಟ್ಟ ಮಾತನ್ನು ಕೊನೆವರೆಗೂ ಗಾಂಧೀಜಿ ಮೀರಲಿಲ್ಲ. ಈ ಸ್ವಭಾವ ಅವ್ರಿಗೆ ಬಾಲ್ಯದಿಂದ ಬಂದದ್ದು. ಒಂದು ತಪ್ಪಾದರೆ ಅದನ್ನು ಅಲ್ಲಿಂದಲೇ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಈ ಪ್ರಾಯಶ್ಚಿತ್ತದ ಸ್ವಭಾವ ಎಷ್ಟರ ಮಟ್ಟಿಗೆ ಹೋಗ್ಬಿಡ್ತು ಅಂದರೆ, ಒಂದ್ಸಲ ಮನೇಲಿ ಮಾವಿನ ಹಣ್ಣಿನ ಸ್ವೀಕರಣೆ ಮಾಡಿದ್ದಾರೆ, ಗೆಳೆಯನ ಊಟಕ್ಕೆ ಕರೆದಿದ್ದಾನೆ ಮೋಹನ್ ದಾಸ್, ಆದರೆ ಅವ್ನು ಕರೆದಿದ್ದೀನಿ ಅಂತ ಮರೆತು ಹೋಗ್ಬಿಡ್ತು, ತಾನು ಊಟ ಮುಗಿಸ್ಬಿಟ್ಟ. ಆಮೇಲೆ ಗೆಳೆಯ ಬಂದ, ಛೇ ಅವನು ಮಾವಿನ ಹಣ್ಣಿನ ಸ್ವೀಕರಣೆಗೋಸ್ಕರ ಅವ್ನು ಕರೆದಿದ್ದೀನಿ, ನಾನೇ ತಿಂದ್ಬಿಟ್ನಲ್ಲ ಅಂತ ಹೇಳಿ ತಾನಾಗೆ ತಾನಾಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದು ಅಂಥೇಳಿ ಒಂದು ವರ್ಷ ಮಾವಿನ ಹಣ್ಣು ತಿನ್ನಲಿಲ್ಲ. ಇದು ಹೆಂಗೆ ಗುಣ ಅಂತಂದರೆ, ಕೆಲವರು ಅಂತಾರೆ ತಪ್ಪು ಮಾಡಿದ್ದನ್ನು ಸಮರ್ಥನೆ ಮಾಡ್ಕೋತಾರೆ, ಓ ನಾ ಮಾಡಿದ್ದೇನು ತಪ್ಪು ಎಲ್ಲರೂ ಮಾಡಲ್ವಾ ಅಂತ. ಆದರೆ ಇಲ್ಲಿ ಮೋಹನ್ ದಾಸನ ಮನಸ್ಸೇ ಆಗಿತ್ತು ಅಂದರೆ ತಪ್ಪು ಮಾಡಬಾರ್ದಾಗಿತ್ತು, ಮಾಡಿದರೆ ಅದಕ್ಕೊಂದು ಪ್ರಾಯಶ್ಚಿತ್ತ ಇದೆ ಅಂತ ಕ್ಷಮಾಪಣೆ ಮಾಡುವಂಥ ಸ್ವಭಾವ ಗಾಂಧಿಗೆ ಬಾಲ್ಯದಿಂದನೇ ಬಂದಂಥದ್ದು. ಅದು ತಂದೆ ತಾಯಿ ಬಳುವಳಿ. ನಾನು ಒಂದೇ ಪ್ರಾರ್ಥನೆ ತಂದೆ ತಾಯಿಗೆ ಹೇಳೋದು, ದೊಡ್ಡವರಾದ್ಮೇಲೆ ಬೈದರೆ ಪ್ರಯೋಜನ ಇಲ್ಲ. ಮಕ್ಕಳು ಸಣ್ಣವರಾಗಿದ್ದಾಗಲೇ, ಸಸಿ ಸಣ್ಣದಾಗಿದ್ದಾಗಲೇ ಸರಿಯಾಗಿ ಮಾರ್ಗದರ್ಶನ ಮಾಡಿದರೆ
ಬಹುಶಃ ನಮ್ಮ ಮಕ್ಕಳು ಕೂಡ ಮುಂದೆ ತಪ್ಪು ಮಾಡಿ ಪ್ರಾಯಶ್ಚಿತ್ತ ಪಡುವಂಥ ಪ್ರಸಂಗ ಬರಲಿಕ್ಕಿಲ್ಲ ಅನ್ನೋ ನಂಬಿಕೆ ನನಗೆ.